ನಮಸ್ಕಾರ ಅಮೋಕ್ ಟಿವಿ ಸುದ್ದಿ ಮಧ್ಯಾಹ್ನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ನೋಡೋಣ. ಇದೊಂದು ಕಾವೇರಿ ನದಿಯ ವಿಷಯದಲ್ಲಿ ಕರ್ನಾಟಕ ತಮಿಳುನಾಡಿನ ರೀತಿಯ ಕಥೆ. ಪ್ರತಿ ಸಾರಿ ಗುಡಿಬಂಡೆಯ ಅಮಾನಿ ಭೈರಸಾಗರ ಕೆರೆ ತುಂಬಿ ಕೋಡಿ ಹರಿದಾಗ ನೀರಿಗಾಗಿ ವಾದ ವಿವಾದಗಳು ನಡೀತಾನೆ ಇರುತ್ತವೆ, ಧರಣಿಗಳು ಕೂಡ ನಡೀತಾನೆ ಇರುತ್ತವೆ. ಹಿಂದೆ 1930ರ ಆಜುಬಾಜಿನಲ್ಲಿ ಗುಡಿಬಂಡೆ ಅಮಾನಿ ಭೈರಸಾಗರ ಕೆರೆ ತುಂಬಿ ಕೋಡಿ ಹರಿದಾಗ ಪಕ್ಕದ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಗೆ ನೀರು ಬಿಡಬೇಕೆನ್ನುವ ಆದೇಶವಾಗಿದೆ. ಅಂದಿನ ಜನಸಂಖ್ಯೆ, ಕೃಷಿ, ಇತರೆ ಪರಿಸ್ಥಿತಿಗಳೇ ಬೇರೆ. ಇಂದಿನ ಪರಿಸ್ಥಿತಿಯೇ ಬೇರೆ ಎಂಬ ಅಸಮಾಧಾನ ಒಂದೆಡೆ, ನಿಯಮ ಪಾಲಿಸಬೇಕು ಎಂಬ ವಾದ ಇನ್ನೊಂದೆಡೆ. ಇದರಂತೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿಯವರ ನೇತೃತ್ವದಲ್ಲಿ ವಾಟದ ಹೊಸಹಳ್ಳಿ ಗ್ರಾಮಸ್ಥರು ಇಂದು ಗುಡಿಬಂಡೆಯ ತಾಲೂಕು ಕಚೇರಿಯ ಮುಂದೆ ಬಂದು ಕೆರೆ ಕೂಡಿ ಹರಿದಿದೆ, ಈಗಲೇ ನಮ್ಮ ಕೆರೆಗೆ ನೀರು ಬಿಡಿ ಎಂದು ಒತ್ತಾಯಿಸಿದರು. ಇದಕ್ಕೆ ಹಂಪಸಂದ್ರ ಲಕ್ಷ್ಮೀನಾರಾಯಣ ಹಾಗೂ ದ್ವಾರಕೀನಾಥ ನಾಯ್ಡು ನೇತೃತ್ವದ ಗುಡಿಬಂಡೆಯವರು, 4 ವರ್ಷಗಳ ನಂತರ ಕೆರೆ ಕೂಡಿ ಬಿದ್ದಿದೆ, ನಮ್ಮ ಊರಿನ ಸುತ್ತಮುತ್ತಲ ಕೆಲ ಸಣ್ಣಪುಟ್ಟ ಕೆರೆಗಳು ತುಂಬುವುದರಲ್ಲಿವೆ, ಅದರಿಂದ ಸೋಮವಾರ ಬೆಳಗ್ಗೆ ಬಿಡುವುದಾಗಿ ತಿಳಿಸಿದರು. ಅದಕ್ಕೆ ಒಪ್ಪದ ವಾಟದ ಹೊಸಲ್ಲಿ ಗ್ರಾಮಸ್ಥರು ಒಪ್ಪಂದದ ಪ್ರಕಾರ ಹಿಂದೆ ಅದು ಮಧ್ಯಾಹ್ನದೊಳಗೆ ಬಿಡುವಂತೆ ಒತ್ತಾಯಿಸಿದರು. ಈ ಸಮಯದಲ್ಲಿ ಎರಡು ಗುಂಪಿನ ನಡುವೆ ವಾದ ವಿವಾದಗಳು ನಡೆದು ಬಿಗುವಿನ ವಾತಾವರಣ ಉಂಟಾಯಿತು. ಭಗವಂತನ ಅನುಗ್ರಹದಿಂದ 3 ದಿವಸದಿಂದ ಬಿದ್ದ ಮಳೆಯಿಂದ ಗುಡಿಬಂಡೆ ಕೆರೆ ಕೋಡಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ನಗರಿಯವರ ರೈತರು ಬಂದು ಕಣ್ತುಂಬ ನೋಡಿ ಸಂತೋಷ ಆಯಿತು. ನಮಗೆ ಇದರ ಪಾಲು ವಡಸಹಳ್ಳಿ ಕೆರೆಗಿದೆ. ಹಿಂದೆ 1932ರಲ್ಲಿ ಒಂದು ಆದೇಶ ಆಗಿ ಮಹಾರಾಜರ ಕಾಲದಲ್ಲಿ ಒಂದು ಆದೇಶ ಆಗಿದೆ. ಈ ಕೆರೆ ತುಂಬಿದ್ರೆ ಇಂಥ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ 20 ಅಡಿ ನೀರು ಬಂದರೆ ನಮ್ಗೆ ಬಿಡಬೇಕು. ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ತಿಂಗಳಲ್ಲಿ 22 ಅಡಿ ತುಂಬಿದ್ರೆ ನಮ್ಗೆ ನೀರು ಬಿಡಬೇಕು ಅಂತಿತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿ 2-3 ಸಲ ನಾವು ಚರ್ಚೆ ಮಾಡಿದಾಗ ಇಲ್ಲ ಅದು ಬೇಡ, ಕಾನೂನು ತಗೊಳ್ಳೋದು ಬೇಡ, ನಾವೆಲ್ಲ ರೈತರೇ, ನಾವೆಲ್ಲ ಒಂದೇ ಅಂತೇಳಿ ಕೋಡಿ ಅರ್ಧಾಗ ನಮ್ಗೆ ನೀರು ಕೊಡೋದು ಅಂತ ನಾವು ಕಾನೂನು. ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ವುಲ್ಲಾ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ಎರಡೂ ಬದಿಯ ಮುಖ್ಯಸ್ಥರೊಂದಿಗೆ ಚರ್ಚೆ ನಡೆಸಿ ಇಂದು ಬೆಳಗ್ಗೆ ವೈದ್ಯನಾಥೇಶ್ವರ ಸ್ವಾಮಿಯ ಕುಂಭಾಭಿಷೇಕವಿರುವ ಕಾರಣ ಸಂಜೆ ನೀರು ಬಿಡಲು ತೀರ್ಮಾನಿಸಿದ್ರು. ಹೇಳ್ಕೊಳಕ್ಕೆ ನಮಗೂ ನಾಚಿಕೆ ಆಗ್ಬಿಟ್ಟಿದೆ. 430 ಹಳ್ಳಿ ಇರ್ತಕ್ಕಂಥ ಒಂದು ತಾಲೂಕನ್ನ ಉದ್ಗೂರಿಂದಾನೇ ನಮಗೆ ತಹಶೀಲ್ದಾರ್ ಬರ್ತಾ ಇದ್ದಿದ್ದು, ತಹಶೀಲ್ದಾರ್ ತಿಪ್ಪಣ್ಣ ಅಂತ ಕುದುರೆಯಲ್ಲಿ ಬರ್ತಾ ಇದ್ರು. ಇಲ್ಲಿಗೆ ಹಿಸ್ಟ್ರಿ ಇದೆ. 1930ರಿಂದ ಆ ಕಡೆನೇ ಪೆನಗೊಂಡ ಬಿಟ್ಟರೆ ಗುಡಿಬಂಡೆ ತಾಲೂಕೇ ದೊಡ್ಡದು. ಯಾಕಂದರೆ ನಮಗೆ ದಾರನಾಯಕನ ಪಾಳ್ಯ, ಡಿಪಾಳ್ಯ ಏನಿದೆ, ಡಿಪಾಳ್ಯ ಚೋಳನಾಯಕನ ಹಳ್ಳಿ ಅನ್ನೋದು, ಚೋಳನಾಯಕನ ಹಳ್ಳಿನೇ ಅದು, ನಗರಗೆರೆ ಹೋಬಳಿ ಮತ್ತು ಮಂಡಿಕಲ್ ಹೋಬಳಿ ನಮಗೆ ಸೇರಿರ್ತಕ್ಕಂಥದ್ದು. ಈ ನಮ್ಮ ನಾಯಕರುಗಳ ಕೊರತೆ, ನಮ್ಮ ಕೇಳೋರ ಕೊರತೆ ಎಲ್ಲ ಆಗಿ 130 ಹಳ್ಳಿಗೆ ನಿಲ್ಲಿಸ್ಕೊಂಡಿದ್ದಾರೆ. ಈ ಇರೋ ಕೆರೆಯೂ ನಮಗೆ 90% ಚಿಕ್ಕಬಳ್ಳಾಪುರ ಜಿಲ್ಲೆನೇ ಅದು, ನಮ್ಮ ಗುಡಿಬಂಡೆಗೆ ಸೇರಿದ 10 ಭಾಗನೇ. ಅದಕ್ಕೆ ರೆವಿನ್ಯೂ ನಮಗೆ ಕಡಿಮೆ. ಇದರಲ್ಲ ನೀರು ಕೆರೆ ಕಟ್ಟೋವಾಗ ಅಲ್ಲಿರ್ತಕ್ಕಂಥ ಬುದ್ಧಿವಂತ ಜನರು ಒಂದು ಅಗ್ರಿಮೆಂಟ್ ಬರೆಸ್ಕೊಂಡಿದ್ದಾರೆ. ಅದರ ಪ್ರಕಾರ ನಮಗೆ 30 ಸೆಪ್ಟೆಂಬರ್ವರೆಗೂ 20 ಅಡಿ ಮೇಲೆ ಇರ್ತಕ್ಕಂಥ ನೀರು ಬಿಡಬೇಕು. ಸೆಪ್ಟೆಂಬರ್ ನಂತರ ಅಕ್ಟೋಬರ್ ಮಾರ್ಚ್ ಅಲ್ಲ ಆರ್ಡ್ರೇ ಅದು, ಆವಾಗಿರ್ತಕ್ಕಂಥ ಮೈಸೂರು ಮಹಾರಾಜರ ಹತ್ರ ಬರೆಸ್ಕೊಂಡಿದ್ದಾರೆ, ಅದು ಆರ್ಡ್ರೇ ಇದೆ ಕಾನೂನಾತ್ಮಕವಾಗಿ. ಮಾರ್ಚ್ವರೆಗೂ ನಾವು 22 ಅಡಿ ಮೇಲೆ ಇರ್ತಕ್ಕಂಥ ನೀರು ಬಿಡಬೇಕು. ಆದರೆ ಕೆರೆ ಹೂಳೋಗಿರೋದ್ರಿಂದ ಅವರು ಸಣ್ಣ ನೀರಾವರಿ ಇಲಾಖೆಯ AEE ಶ್ರೀನಿವಾಸ ರೆಡ್ಡಿ, ಸಹಾಯಕ ಇಂಜಿನಿಯರ್ ಕೀರ್ತಿರೆಡ್ಡಿ, ಕಂದಾಯ ಇಲಾಖೆಯ ಅಮರನಾರಾಯಣ, ಲಕ್ಷ್ಮೀನಾರಾಯಣ ಮೊದಲಾದವರು ಈ ಸಮಯದಲ್ಲಿ ಹಾಜರಿದ್ದರು. ದೇವರ ಕೃಪೆಯಿಂದ ಗುಡಿಬಂಡೆ ತಾಲೂಕಲ್ಲಿ ಕಳೆದ 3 ದಿವಸದಿಂದ ಒಳ್ಳೆ ಮಳೆಯಾಗಿದೆ. ಈ ಪ್ರಯುಕ್ತ ನಿನ್ನೆ ಇರ್ತಕ್ಕಂಥ ಮಳೆ ಬಿದ್ದಿದ್ದ ಕಾರಣ, ಅತಿ ಹೆಚ್ಚಾಗಿ ಬಿದ್ದಿದ್ದ ಕಾರಣ ನಮ್ಮ ಅವನಿ ಭರಸಾಗರ ಕೆರೆ ತುಂಬಿ ಕೋಡಿ ಹೋಗ್ತದೆ. ಕೋಡಿ ಹೋದ್ರ ನಿಯಮ ಒಂದು 1963ರಲ್ಲಿ ಒಂದು ಆದೇಶ ಆಗಿದೆ. ಪಕ್ಕದಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಪಕ್ಕದಲ್ಲಿ ತಾಲೂಕಲ್ಲಿರ್ತಕ್ಕಂಥ ವಾಟದೋಸಲ್ಲಿ ಕೆರೆಗೆ ನೀರು ಬಿಡಬೇಕಂತ, ಆ ಕೋಡಿ ನೀರು ಹೋಗಬೇಕಂತ ಒಂದು ಆದೇಶ ಆಗಿರುತ್ತೆ. ಸೊ ಆದೇಶ ಅನುಗುಣಗಳಂತೆ ಅವರು ಬಂದು ತಮ್ಮ ಹಕ್ಕನ್ನು ಕೇಳ್ತಾರೆ. ನಿನ್ನೆ ಬೆಳಗ್ಗೆಯಿಂದ ಚಾಲನೆ ಆಯಿತು, ಕಮ್ಯುನಿಕೇಷನ್ ಆಯಿತು. ಸೊ ದಟ್ ನಿನ್ನೆ ಮಧ್ಯಾಹ್ನ ಪೂಜೆ ಆದಮೇಲೆ ಇವತ್ತು ಬಿಡಬೇಕು ಅಂತ ಹೇಳ್ಬಿಟ್ಟು ಅವರು ರಾತ್ರಿ ಎಲ್ಲ ಕಮ್ಯುನಿಕೇಷನ್ ಮಾಡಿ ಒತ್ತಡ ಮಾಡಿದ್ರು. ಈ ಸಮಗ್ರದಲ್ಲಿ ಬೆಳಗ್ಗೆ ನಾವು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು AEE ಮೈನರ್ ಇರಿಗೇಷನ್ ಅವರು ಇಲ್ಲಿ ವಾಟದೋಸಲಿಗೆ ಎಷ್ಟು ಅಡಿಗಳಿದೆ, ಎಷ್ಟು ನೀರು ಬಂದಿದೆ. ವಿ ರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ.
ಸರಿಯಾದ ನಿರ್ವಹಣೆ ಇಲ್ಲದ ಬಿಬಿಎಂಪಿ ಪಾರ್ಕ್ನ ಹೊಂಡಕ್ಕೆ 9 ವರ್ಷದ ಬಾಲಕ ಬಿದ್ದು ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಹೊರವಲಯದ ಟಿ ದಾಸರಹಳ್ಳಿ ಸಮೀಪದ ಮಲ್ಲಸಂದ್ರದ 13ನೇ ವಾರ್ಡ್ನಲ್ಲಿರುವ ನಾಡಪ್ರಭು ಕೆಂಪೇಗೌಡ ಉದ್ಯಾನವನದಲ್ಲಿ ನಡೆದಿದೆ. ಇನ್ನು ಮಲ್ಲಸಂದ್ರದಲ್ಲಿ ವಾಸವಿರೋ ಗಾರ್ಮೆಂಟ್ಸ್ ನೌಕರ ರುದ್ರಮುನಿ ಹಾಗೂ ತಾಯಿ ಕಾಂತಮಣಿ ದಂಪತಿಗಳ 9 ವರ್ಷದ ಮಗು ಪ್ರತಾಪ್ ಮೃತ ದುರ್ದೈವಿ. ತೀವ್ರ ವಿರೋಧದ ನಡುವೆ ಸಂಸದ ಸದಾನಂದಗೌಡ ಉದ್ಘಾಟಿಸಿದ ಉದ್ಯಾನವನ ಇದಾಗಿದ್ದು, ಉದ್ಯಾನವನ ನಿರ್ವಹಣೆ ಮಾಡಲು ಹಾಗೂ ಭದ್ರತಾ ಸಿಬ್ಬಂದಿ ಇಲ್ಲದಿರುವುದೇ ಅವಘಡಕ್ಕೆ ಕಾರಣ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲ, ಅಲ್ಲಿ ಅನಾಹುತಗಳು ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನ ಬಿಬಿಎಂಪಿ ಅವರು ಸರಿಯಾದ ಕ್ರಮ ತಗೊಂಡು ಅದು ಸರಿಯಾದ ರೀತಿ ಭದ್ರತೆ ಪಡಿಸ್ಬೇಕು. ಮತ್ತು ನಿನ್ನೆ ಈ ಥರ ಆದಾಗ ಇಲ್ಲಿ ಪೋಸ್ಟ್ಮಾರ್ಟಮ್ ಏನೂ ಆಗಿಲ್ಲ, ಕಂಪ್ಲೇಂಟ್ ಆಗಬೇಕು ಅಂದರು ಫಸ್ಟು. ನಾವು ಅಲ್ಲಿ ಅಕ್ಕಪಕ್ಕದ ಮನೆಯವರೇ ಬಂದು ಸರಿ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟು ಅವರು ಹೋಗಿ ಕೊಟ್ಟರು. ಆಮೇಲೆ ಎಮ್ ಎಲ್ ಎ ಅವ್ರ ಹತ್ರ ಕರ್ಕೊಂಡೋಗಿ ಅವರು ಪಾಪ ಒಂದು ಸ್ವಲ್ಪ ಒಂದು 50,000 ಅಮೌಂಟು ಕೊಟ್ಟು ಬಿ ಪಿ ಎಂ ಪಿ ಕಡೆಯಿಂದ ದುಡ್ಡು ಬರೋಂಗು ಮಾಡೋಣ ಅಂತೇಳಿ, ಮತ್ತು ಅಲ್ಲಿ ಎಲ್ಲ ಕೆಲಸಗಳದ್ದೇನಾದರೂ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತಲೂ ಹೇಳಿ ಭರವಸೆ ಕೊಟ್ಟಿದ್ದಾರೆ. ನಿನ್ನೆ ಮಗು ಆಟ ಆಡೋಕೆ ಹೋಗಿದೆ ಒಂದು 12 ಮುಕ್ಕಲಂಗೆ, ಹೋದಾಗ ಕಾಲು ಜಾರಿ ಬಿದ್ದುಬಿಟ್ಟಿದೆ ಅದರೊಳಗಡೆ. ಅದ್ರ ಜೊತೆಗೆ ಇನ್ನೂ 2 ಮಕ್ಕಳು ಬಿದ್ದಂತೆ, ಅಲ್ಲಿ ಯಾರೋ ನೋಡ್ಕೊಂಡಿದ್ದಾರೆ, 2 ಮಕ್ಕಳನ್ನ ಮಾತ್ರ ಎತ್ತಿದ್ದಾರೆ, ಈ ಮಗು ಒಳಗಡೆ ಕಚ್ಕೊಂಡ್ಬಿಟ್ಟಿತ್ತಂತೆ. ಹಂಗಾಗಿ ಮಗು ಪ್ರಾಣ ಹೋಗ್ಬಿಟ್ಟಿದೆ, ಅಲ್ಲಿ ಆಟ ಆಡಕ್ಕೆ ಹೋದಾಗ ಆಗಿರೋದು. ಅಂದರೆ ಅಲ್ಲಿ ಕೆಲಸಗಳು ಅಧಿಕಾರಿಗಳು ಅಲ್ಲಿ ನಿರ್ಲಕ್ಷ್ಯ ಇದೆ. ಅಲ್ಲಿ ಅವರು ಇವಾಗ ಅರ್ಧಬರ್ಧ ಅಲ್ಲಿ ಇದು ಮಾಡಿ ಅಟ್ಲೀಸ್ಟ್ ಅಲ್ಲಿ ಒಂದು ಗ್ರಿಲ್ ವರ್ಕ್ ಆದರೂ ಮಾಡಬೇಕು, ಬೇರೆ ಮಕ್ಕಳುಗಳಿಗೆ ಯಾರಿಗೂ ಈ ಥರ ಅನಾಹುತ ಆಗಬಾರ್ದು. ಆದರೂ ಅಲ್ಲಿ ಏನು ಅಲ್ಲಿ ನೀರಿದೆ, ಹೌದು ಅಲ್ಲಿ ಏನು ನೀರುಗಳು ಎಲ್ಲ ಇದೆ, ಮತ್ತು ಅಲ್ಲಿ ಹಿಂಗೆ ಅಲ್ಲಿ ಸರಿಯಾಗಿ ಕ್ಲಿಯರ್ ಮಾಡ್ಕೊಂಡಿಲ್ಲ ಅವರು. ಒಂದು ಸ್ವಲ್ಪ ಗ್ರಿಲ್ ವರ್ಕ್ ಹಾಕಿ ಸೇಫ್ಟಿ ಮಾಡಬೇಕು ಮಕ್ಕಳಿಗೆ. ಈಗ ಎಲ್ಲ ಮಕ್ಕಳು ಹೋಗ್ಬೇಡ ಅಂದರೂ ಹೋಗೇ ಹೋಗ್ತಾರೆ ಒಂದು ಪಾರ್ಕು ಅಂದಮೇಲೆ, ಅದು ಸರಿಯಾದ ರೀತಿ ಸುರಕ್ಷಿತವಾಗಿ ಇಡಬೇಕು ಆ ಜಾಗನ. ಬೇರೆ ಮಕ್ಕಳಿಗೆ ಅನಾಹುತ ಆಗಬಾರ್ದು, ಬೇರೆ ತಂದೆ ತಾಯಿಗೂ ಈ ಥರ ಪರಿಸ್ಥಿತಿ ಬರೋದು ಬೇಡ. ತಗ್ಗಿಕ್ಕು ಪ್ರಶ್ರೀಧರ್, ಅಮುಗ್ ಟಿವಿ, ನೆಲಮಂಗಲ. ಚಿಂತಾಮಣಿ ನಗರದಲ್ಲಿ ಶನಿವಾರ ಹಗಲಲ್ಲೇ ಸುರಿದ ಭಾರಿ ಮಳೆಯಿಂದ ಜನಜೀವನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈ ಕುರಿತಾದಂಥ ಒಂದು ವರದಿ ಇದೆ ನೋಡಿ. ಬೆಳಗ್ಗೆ 9 ಗಂಟೆಗೆ ಶುರುವಾದ ಮಳೆ ಮಧ್ಯಾಹ್ನ 2 ಗಂಟೆಯವರೆಗೂ ಸುರಿದು ನಗರದ ಹಲವಾರು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ವು. ಮಳೆ ನೀರು ಚರಂಡಿಗಳಲ್ಲಿ ತುಂಬಿ ರಸ್ತೆಯಲ್ಲಿ ಹರಿಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. ನಗರದ ವಿವಿಧ ಬಡಾವಣೆಗಳ ತಗ್ಗು ಪ್ರದೇಶಗಳ ಜೊತೆಗೆ ಮುಖ್ಯ ರಸ್ತೆಗಳಲ್ಲೂ ನೀರು ತುಂಬಿಕೊಂಡು ಕೆರೆಗಳಂತೆ ಕಾಣ್ತಾ ಇದ್ವು. ನಗರದ ಅತ್ಯಂತ ಜನನಿ ನಿಬಿಡ ಎಂಜಿ ರಸ್ತೆಯಲ್ಲೂ ನೀರು ತುಂಬಿಕೊಂಡು ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಶಿಡ್ಲಘಟ್ಟ ಬಾಗೇಪಲ್ಲಿ ಸರ್ಕಲ್ನ ಭಾರತ್ ಗ್ಯಾಸ್ ಮುಂಭಾಗದಲ್ಲಿ ಹಾಗೂ ಕಾರುಶುಕಲಾ ಛತ್ರದ ಬಳಿ ರಸ್ತೆಯಲ್ಲಿ ನೀರು ಸಂಗ್ರಹಣೆಯಾಗಿ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸಲು ಪರದಾಡುವಂತಾಯಿತು. ನಗರದ ಪ್ರಮುಖ ರಸ್ತೆಯ ದೃಶ್ಯ ಇದಾದರೆ ಇನ್ನು ವಿವಿಧ ವಾರ್ಡ್ಗಳಲ್ಲಿ ಒಳರಸ್ತೆಗಳನ್ನು ಕೇಳುವಂತೆಯೇ ಇಲ್ಲ. ಎಂಜಿ ರಸ್ತೆಯ ಇಕ್ಕೆಲಗಳಲ್ಲಿ ನೀರು ಹರಿದು ಹೋಗಲು ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ. ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರುವುದು ಮಳೆ ನೀರು ನಿಲ್ಲಲು ಕಾರಣವಾಗಿದೆ. ಜೊತೆಗೆ ಚರಂಡಿಗಳಲ್ಲಿ ತುಂಬಿಕೊಂಡಿರುವ ಕಸಕಡ್ಡಿಗಳನ್ನು ತೆರವುಗೊಳಿಸದಿರುವುದು ರಸ್ತೆಗಳು ಕೆರೆಗಳಾಗಲು ಕಾರಣವಾಗಿದೆ ಅಂತ ನಾಗರಿಕರು ದೂರಿದ್ದಾರೆ. ನಗರದ ಹೈದರಾಲಿ ನಗರದ ಮೆಹಬೂಬ್ ನಗರ, ಟಿಪ್ಪು ನಗರ, ಚೇಳೂರು ರಸ್ತೆ, ಜೋಡಿ ರಸ್ತೆಯಿಂದ ಅಂಜನಿ ಬಡಾವಣೆಗೆ ತೆರಳುವ ರಸ್ತೆಯ ಪೊಲೀಸ್ ಠಾಣೆಯ ಮುಂದೆ ಕಿಶೋರ ವಿದ್ಯಾಭವನದ ಮುಂಭಾಗ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡು ರಸ್ತೆಗಳು ಕೆಸರುಗದ್ದೆಗಳಾಗಿದ್ದವು. ರಸ್ತೆಗಳ ಇಕ್ಕೆಲಗಳಲ್ಲಿರುವ ಚರಂಡಿಗಳಲ್ಲಿನ ಮಣ್ಣು ಕಸಕಡ್ಡಿಯನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಮುಂದೆ ಹರಿದು ಹೋಗುವಂತೆ ಮಾಡಬೇಕು ಅಂತ ಸಾರ್ವಜನಿಕರು ನಗರಸಭೆಯ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಚೇಳೂರು ರಸ್ತೆಯ ರೈಲ್ವೆ ಅಂಡರ್ಪಾಸ್ ಬಳಿಯೂ ನೀರು ಕೆರೆಯಂತೆ ಸಂಗ್ರಹವಾಗಿದ್ದು ಚೇಳೂರು ಮತ್ತು ಮುರುಗಮಲ್ಲ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಪರದಾಡುವಂತಾಗಿದೆ. ಅಂಡರ್ಪಾಸ್ ಅವೈಜ್ಞಾನಿಕ ನಿರ್ಮಾಣದಿಂದಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಇಲ್ಲಿ ಸಮಸ್ಯೆ ಎದುರಾಗುತ್ತೆ. ಮಳೆಯಿಂದ ಯಾವುದೇ ಅನಾಹುತ ಆಗದಿದ್ರೂ ಜನಜೀವನ ಮತ್ತು ಸಂಚಾರಕ್ಕೆ ಅಡಚಣೆಯಾಗುತ್ತೆ. ವೆಂಕಟಾಚಲಪತಿ, ಅಮುಗ್ ಟಿವಿ, ಚಿಂತಾಮಣಿ. ಕಾಶ್ಮೀರದಲ್ಲಿ ಅಮಾಯಕ ಹಿಂದೂ ಕಾಶ್ಮೀರಿ ಪಂಡಿತರನ್ನು ಹತ್ಯೆ ಮಾಡುತ್ತಿರುವ ಪಾಕಿಸ್ತಾನಿ ಬೆಂಬಲಿತ ಉಗ್ರಗಾಮಿಗಳ ಹೇಯ ಕೃತ್ಯವನ್ನು ಖಂಡಿಸಿ ತಾಲೂಕು ಭಜರಂಗ ದಳದ ಪದಾಧಿಕಾರಿಗಳು ಪ್ರತಿಭಟಿಸಿ ಉಗ್ರಗಾಮಿಗಳ ಪ್ರತಿಕೃತಿ ದಹನ ಮಾಡಿದರು. ರಕ್ಷಣೆ ಯಾರಿಂದ? ಈ ದೇಶದ ರಕ್ಷಣೆ ಯಾರಿಂದ?
ಈ ಸಮಯದಲ್ಲಿ ಮಾತನಾಡಿದ ಬಚರಂಗದಳದ ಮುಖ್ಯಸ್ಥ ಅಂಬರೀಶ್, ಕಾಶ್ಮೀರದಲ್ಲಿ 1990ರಲ್ಲಿ ನಡೆದ ಬೀಭತ್ಸ ಕೃತ್ಯಗಳು ಮತ್ತೆ ಮರುಕಳಿಸುತ್ತಿವೆ. ಈಗ ಹಿಂದೂಗಳನ್ನ ಆಯ್ದು ಹುಡುಕಿ ಹುಡುಕಿ ಕೊಲ್ಲಲಾಗ್ತಾ ಇದೆ. ಇದೆಲ್ಲವನ್ನ ಗಡಿಯಾಚೆಗಿನ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಮಾಡುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಿಂದ ಆರ್ಟಿಕಲ್ 370 ಮತ್ತು 35A ಅನ್ನ ತೆಗೆದುಹಾಕಿದ ನಂತರ ಮತ್ತು ಈಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಳ್ವಿಕೆಯಿಂದಾಗಿ ಭಯೋತ್ಪಾದಕ ಸಂಘಟನೆಗಳು ಹಠಾತ್ ಹೆಚ್ಚಳವಾಗಿದೆ. ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಳೆದ ಅಕ್ಟೋಬರ್ 2 ಮತ್ತು 3ನೇ ತಾರೀಕು ಜಮ್ಮು ಕಾಶ್ಮೀರದ ಹಲವು ಪ್ರದೇಶಗಳಲ್ಲಿ ಸುಮಾರು ವರ್ಷಗಳಿಂದ ಅಲ್ಲೇ ನೆಲೆಸಿ ಅಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥ ಕಾಶ್ಮೀರಿ ಪಂಡಿತರ ಮೇಲೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಸಂಘಟನೆಗಳ ಕಾರ್ಯಕರ್ತರು ಅವರ ಮನೆಗಳಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಹಿಂದೂ ದೇವಾಲಯಗಳ ಮೇಲೆ ಹಿಂದೂ ದೇವಾಲಯ ಧ್ವಂಸ ಮಾಡ್ತಕ್ಕಂಥದ್ದು, ಹಿಂದೂ ದೇವಾಲಯಗಳ ಅರ್ಚಕರನ್ನ ಹತ್ಯೆ ಮಾಡ್ತಾ ಇರ್ತಕ್ಕಂಥ ಘಟನೆಗಳು ಇವತ್ತು ಇಡೀ ದೇಶದಂತ ಗಮನ ಸೆಳೆದಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ಸಂಘಟನೆಗಳನ್ನು ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಹೊರಗೊಳಿಸಬೇಕು, ಅಗತ್ಯ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಮತ್ತು ಕಾಶ್ಮೀರಿ ಪಂಡಿತರಿಗೆ ರಕ್ಷಣೆ ಕೊಡಬೇಕಂತೇಳಿ ಇವತ್ತು ಬಿಡುಬಂಡೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಡುಬಂಡೆ ತಾಲೂಕು ಕಚೇರಿ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಸರಿಸುಮಾರು 1978ರಿಂದ ಭಾರತ ಮತ್ತು ಪಾಕಿಸ್ತಾನ ಇತ್ತು. ಆದ ನಂತರ ಈ ದೇಶದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಈ ದೇಶವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಸರ್ಕಾರಗಳು ಆ ಬಗ್ಗೆ ಅಗತ್ಯ ಕಾನೂನು ಕ್ರಮಗಳನ್ನು ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುತ್ತಿದ್ದರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಹಿಂದೂ ದೇವಸ್ಥಾನದ ಒಳಗೆ ನುಗ್ಗಿದ ಭಯೋತ್ಪಾದಕರು ಅಲ್ಲಿನ ಪೂಜಾರಿಯನ್ನ ಕೊಂದು ಹಾಕಿದರು. 3 ದಿನದ ಹಿಂದೆ ಆಡಿಮಕ್ಕನು ಬಿಂದ್ರು ಬಿಂದರ್ ಎಂಬುವರನ್ನ ಕೊಂದು ಹಾಕಿದ್ದಾರೆ. ಕಾಲೇಜು ಒಳಗೆ ನುಗ್ಗಿದ ಮುಸ್ಲಿಂ ಭಯೋತ್ಪಾದಕರು ಎಲ್ಲರ ಐಡಿ ಚೆಕ್ ಮಾಡಿ ಹಿಂದೂ ಮುಸ್ಲಿಂ ಎಂದು ಪ್ರತ್ಯೇಕ ಮಾಡಿ ನಿಲ್ಲಿಸಿ ಹಿಂದೂಗಳಾದ ಪ್ರಾಂಶುಪಾಲ್ ದೀಪಕ್ ಚಂದ್, ಕಾಶ್ಮೀರಿ ಪಂಡಿತ್ ಹಾಗೂ ಶಿಕ್ಷಕಿ ಸತೀಂದರ್ ಕೌರ್ ಪಂಜಾಬಿ ಎಂಬುವರನ್ನ ಅಮಾನುಷವಾಗಿ ಗುಂಡಿಟ್ಟು ಕೊಂದಿದ್ದಾರೆ. ಯಾವ ಮೃತರ ತಳಿದ ಪರಿಣಾಮ ಇವತ್ತು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಸಂಘಟನೆ ಅಂತ ಲಷ್ಕರ್ ಎ ತೊಯ್ಬಾ ಸಂಘಟನೆ ಕಾರ್ಯಕರ್ತರು ನಿರಂತರವಾಗಿ ಈ ದೇಶದ ಒಳನುಸುಳಿ ಈ ದೇಶದ ಸೈನಿಕರ ಮೇಲೆ, ಈ ದೇಶದ ಹಿಂದೂ ದೇವಾಲಯಗಳ ಮೇಲೆ, ಈ ದೇಶದ ಹಿಂದೂ ಅರ್ಚಕರ ಮೇಲೆ ನಿರಂತರವಾಗಿ ಹತ್ಯೆ ಮಾಡ್ತಾ ಇರ್ತಕ್ಕಂಥ ಘಟನೆಗಳನ್ನು ಇವತ್ತು ಇಡೀ ದೇಶ ಸಮಾಜ ಹಿಂದೂ ಸಮಾಜ ಖಂಡನೆ ಮಾಡುತ್ತೆ. ಒಂದುಗಳ ಇವತ್ತು ಮೊನ್ನೆ ಅಕ್ಟೋಬರ್ 3ನೇ ತಾರೀಕು ಒಂದು ಕಾಲೇಜಿಗೆ ತೆರಳಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿ ಐ ಡಿ ಕಾರ್ಡ್ಗಳನ್ನು ಚೆಕ್ ಮಾಡಿ ಐ ಡಿ ಕಾರ್ಡ್ಗಳಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದಭಾವ ತೋರಿಸಿ ಅಲ್ಲಿ ಹಿಂದೂ ಸಂಬಂಧಿಸತಕ್ಕಂಥ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಒಂದು ಕಡೆ ಹಾಕಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಶಿಕ್ಷಕರನ್ನು ವಿದ್ಯಾರ್ಥಿಗಳನ್ನು ಒಂದು ಕಡೆ ಹಾಕಿ ಹಿಂದೂ ವಿದ್ಯಾರ್ಥಿಗಳನ್ನು ಹಿಂದೂ ಶಿಕ್ಷಕರನ್ನು ಹಿಂದೂ ಪ್ರಾಂಶುಪಾಲರುಗಳನ್ನು ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಇಡೀ ದೇಶದ ಹಿಂದೂ ಸಮಾಜ ಖಂಡನೆ ಮಾಡುತ್ತೆ, ತಕ್ಕ ಪ್ರತ್ಯುತ್ತರವನ್ನು ಈ ಸಮಾಜ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೀವಿ. ಬಂಧುಗಳ ಅಗತ್ಯ ಕೇಂದ್ರ ಸರ್ಕಾರ ಕಾಶ್ಮೀರಿ ಪಂಡಿತರ ರಕ್ಷಣೆಗೆ ನಿಂತ್ಕೋಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಭಯೋತ್ಪಾದನೆಗಳಿಗೆ ಸಂಘಟನೆಗಳಿಗೆ ಬೆಂಬಲ ಕೊಡ್ತಕ್ಕಂಥ ಯಾವುದೇ ಸಂಘಟನೆ ಆಗಲಿ ಅದನ್ನು ನಿಷೇಧ ಮಾಡಬೇಕು, ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಒತ್ತಾಯ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸಾಮೂಹಿಕವಾಗಿ ಇವತ್ತು ಮತದಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರತಿಭಟನೆಯಲ್ಲಿ ವಿಎಚ್ಪಿ ಅಧ್ಯಕ್ಷ ನರಸಿಂಹರೆಡ್ಡಿ, ಕಾರ್ಯದರ್ಶಿ ಗಂಗೇಶ, ಎಪಿಎಂಸಿ ನಿರ್ದೇಶಕ ತಿಮ್ಮಾರೆಡ್ಡಿ, ಗ್ರಾಮ ಪಂಚಾಯತಿ ಸದಸ್ಯ ಹರೀಶ್ ರೆಡ್ಡಿ, ಲೋಕೇಶ್ಗೌಡ, ಶ್ರೀನಾಥ್, ಮುತ್ಯಾಲಪ್ಪ ಮುಂತಾದವರು ಭಾಗವಹಿಸಿದರು. ವಿ ರಾಜಶೇಖರ್, ಅಮ್ಮುಗು ಟಿವಿ, ಗುಡಿಬಂಡೆ. ಶ್ರೀನಿವಾಸಪುರದಲ್ಲಿ ರಾತ್ರಿ 12 ಗಂಟೆಗೆ ಶುರುವಾದ ಮಳೆ ಬಿಡದೆ ಧಾರಾಕಾರವಾಗಿ ಸುರಿದಿರುವ ಪರಿಣಾಮ ಗೌನಿಪಲ್ಲಿ ಪಂಚಾಯತಿಯ ಕೋಡಿಪಲ್ಲಿ ಗ್ರಾಮದಲ್ಲಿ ಕೆರೆ ಕೋಡಿ ಹರಿದಿದೆ. ಸಂತಸದಿಂದ ಕೋಡಿಪಲ್ಲಿ ಗ್ರಾಮಸ್ಥರು ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಳೆಯನ್ನೂ ಲೆಕ್ಕಿಸದೆ ಬಾಗಿನ ಅರ್ಪಿಸಿದರು. ಮಳೆಯನ್ನು ಲೆಕ್ಕಿಸದೆ ಶಾಸಕ ರಮೇಶ್ ಕುಮಾರ್ ಕೋಡಿಪಲ್ಲಿ ಕೆರೆಗೆ ಭೇಟಿ ನೀಡಿ ಬಾಗಿನ ಅರ್ಪಿಸಿದರು. ಕೋಲಾರ ಜಿಲ್ಲೆಯಾದ್ಯಂತ ಬರಪೀಡಿತ ಪ್ರದೇಶವಾಗಿದ್ದು ಈ ವರ್ಷ ವರುಣನ ಆಶೀರ್ವಾದದಿಂದ ಜಿಲ್ಲೆಯ ಜನರಿಗೆ ದೇವರು ಒಳ್ಳೆಯದು ಮಾಡಿದ್ದಾನೆಂದು ಸಂತಸದಿಂದ ಕೋಡಿಪಲ್ಲಿ ಕೆರೆಗೆ ಬಾಗಿನ ಅರ್ಪಿಸಿದರು. ಶ್ರೀನಿವಾಸಪುರ ತಾಲೂಕಿನ ಜನರಿಗೆ ಒಳ್ಳೆಯದಾದರೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ ಹೇಳಿದರು. ನನ್ನ ಭಾಗದ ಜನರೇ ನನ್ನ ಉಸಿರು. ಆ ಭಾಗದ ಜನರು ಪ್ರತಿ ವರ್ಷ ಮಳೆ ಇಲ್ಲದೆ ತತ್ತರಿಸುತ್ತಿದ್ದನ್ನು ಕಂಡು ನನ್ನ ಕಣ್ಣಿನಲ್ಲಿ ಬರುತ್ತಿದ್ದು ನೀರು ಅಲ್ಲ, ರಕ್ತ ಅಂತ ಹೇಳಿದರು. ತನ್ನ ಮನಸ್ಸಿನ ನೋವನ್ನು ವ್ಯಕ್ತಪಡಿಸಿದರು.
ಇನ್ನು ಶ್ರೀನಿವಾಸಪುರ ತಾಲೂಕಿನ ಜನತೆಗೆ ನಾನು ಆಭಾರಿಯಾಗಿದ್ದೇನೆ, ಶ್ರೀನಿವಾಸಪುರ ತಾಲೂಕನ್ನು ಒಳ್ಳೆಯ ಮಾದರಿಯನ್ನಾಗಿ ಮಾಡಬೇಕು ಅಂತ ಹೇಳಿದರು ಹರ್ಷವರ್ಧನ್. ಅಮೋಘ್ ಟಿವಿ ಶ್ರೀನಿವಾಸಪುರ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾರೆ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.